ಆಯ್ತಲ್ಲ ಇನ್ನೇನು ಟಚ್ಅಪ್ ಮಾಡ್ಕೋ ಬರ್ತಾನೆ ಅದನ್ನು ನಾನೇ ಹೇಳಬೇಕಾ ನೀನೇ ಹೇಳಬಹುದಲ್ಲ ಐಮ್ ಸಾರಿ ಐಮ್ ಆಲ್ಸೋ ಸಾರಿ ಶ್ರುತಿ ನಾವಿಬ್ರು ಒಂದಾಗೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀವಿ ನಾವಿಬ್ರು ಒಂದಾಗೋದಕ್ಕೆ ಎಷ್ಟೊಂದು ಅಡೆತಡೆಗಳನ್ನು ದಾಟ್ಕೊಂಡು ಬಂದಿದ್ದೀವಿ ಆ ಪ್ರೀತಿನ ಇನ್ನೋಸೆನ್ಸ್ನ ಹಾಗೆ ಉಳಿಸ್ಕೊಂಡು ಹೋಗೋಣ ಕಣೆ ಈ ಜಗಳ ಮಾಡೋದ್ರಿಂದ ನನಗೂ ಹಾಗೆ ಅನ್ನಿಸ್ತಿದೆ ಕಣೋ ಈ ಜಗಳ ಎಲ್ಲ ಬೇಡ ಅಲ್ವಾ ಶ್ರುತಿ ಚಿನ್ನು ಹೇಳಿದ ಸರಿ ಅಂತ ಅನ್ನಿಸ್ತಿದೆ ಕಣೆ ಯಾವುದು ಅದೇ ನಾವಿಬ್ರು ಜಗಳನೇ ಆಡದೆ ಸರಿಯಾಗಿರೋದಕ್ಕೆ ಆಗೋದೇ ಇಲ್ಲ ಅಂತ ಈಗಷ್ಟೇ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಈಗೇನೋ ಪ್ಯಾಚ್ ಅಪ್ ಆಗಿದೀವಿ ಇನ್ನೊಂದು 4 ದಿನ ಆದ್ಮೇಲೆ ಮತ್ತೆ ಜಗಳ ಆಡ್ತೀವೇನೋ ಅಂತ ಅನಿಸ್ತಿದೆ ಅದು ಪಕ್ಕ ಮತ್ತೊಂದು 4 ದಿನ ಹೋದ್ರೆ ಇನ್ನೊಂದು ಯಾವುದೋ ವಿಷಯಕ್ಕೆ ನಮ್ಮಿಬ್ರ ಮಧ್ಯೆ ಜಗಳ ಆಗಿ ಆಗುತ್ತೆ ಅದನ್ನ ನೆಕ್ಸ್ಟ್ ಟೈಮ್ ಜಗಳ ಶುರು ಮಾಡೋದಕ್ಕಿಂತ ಮುಂಚೆನೇ ಹೇಗೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋದು ಅಂತ ಮೊದಲು ಡಿಸ್ಕಸ್ ಮಾಡ್ಕೊಳ್ಳೋಣ ಏನಂತೀಯಾ ದಟ್ಸ್ ಅ ಬೆಟರ್ ಐಡಿಯಾ ಆಕ್ಚುಲಿ ಪ್ಯಾಚ್ ಅಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ ಆಮೇಲೆ ಜಗಳ ಮಾಡೋಣ ಓಕೆ ಏಯ್ ನೋವತ್ತೆ ಕಣೋ ನನ್ನತ್ರ ಜಗಳ ಮಾಡಿ ನಿಮ್ಮ ಮುಖ ತಿರ್ಸ್ಕೊಂಡಿರ್ತೀಯಲ್ಲ ಅವಾಗ ನನಗೂ ಅಷ್ಟೇ ಹೀಗೆ ನೋಯುತ್ತೆ ಹೌದಾ ನನಗೆ ನೋವಲ್ವಾ ಓ ನಿಮಗೂ ನೋವಾಗುತ್ತಾ ನಮಗೂ ನೋವಾಗುತ್ತೆ ನಮಗೂ ಹಾರ್ಟ್ ಇದೆ ಆ ಹಾರ್ಟ್ ಅಲ್ಲಿ ನೀವಿದ್ದೀರಾ ನೀವು ನೊಂದ್ಕೊಂಡ್ರೆ ನಮಗೂ ನೋವಾಗುತ್ತೆ ನೊಂದ್ಕೊಳ್ಳೋದಕ್ಕೆ ಯಾಕೆ ಅವಕಾಶ ಮಾಡ್ಬಿಡ್ತೀಯಾ ನೀನೇ ಹಾಗ ಮಾಡ್ತೀಯಾ ನೀನು ಆಡೋ ಆಟಕ್ಕೆ ನನಗೆ ಕಿರ್ಚಾಡಬೇಕು ಅನ್ಸುತ್ತೆ ಆ ಕಿರ್ಚಾಡೋ ಧ್ವನಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೆ ನನ್ನನ್ನ ಕೂಗಾಡ್ಸೋದನ್ನ ನೀನೇ ಕಡಿಮೆ ಮಾಡು ನೀನು ಕಡಿಮೆ ಮಾಡಿದ್ರೆ ನಾನು ಕಡಿಮೆ ಮಾಡ್ತೀನಿ ನೀನು ಜಾಸ್ತಿ ಮಾಡಿದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಇದೆ ನಿಮ್ಮ ಇದೆ ಅಟಿಟ್ಯೂಡ್ ನಮ್ಮಿಬ್ಬರ ಮಧ್ಯೆ ಜಗಳ ತರಿಸೋದು ಈ ಅಟಿಟ್ಯೂಡ್ ಬರೋದಕ್ಕೆ ಕಾರಣ ಈ ಮಿಸ್ಟರ್ ಚಂದು ನೀನು ಹೀಗ ಆಡೋದಕ್ಕೆ ನಾನು ಹಾಗ ಆಡೋದು ಲೇ ಈ ಬುದ್ಧಿನ ಬಿಟ್ಟಾಕೆ ನೀನು ಅಷ್ಟೇ ಕಣೋ ನನ್ನ ಮಾತನ್ನ ಕೇಳು ಸತಾಯಿಸೋದನ್ನ ಬಿಟ್ಬಿಡು ಗಂಡನ ಮಾತನ್ನ ಹೆಂಡತಿ ಕೇಳಬೇಕು ಓಹೋ ಆತರ ಎಲ್ಲ ಏನು ರೂಲ್ಸ್ ಇಲ್ಲ ನೀನು ಹೊಸದಾಗಿ ರೂಲ್ಸ್ ಕ್ರಿಯೇಟ್ ಮಾಡಬೇಡ ಏಯ್ ರೂಲ್ಸ್ ಇದೆಯಮ್ಮ ಬೇಕರ್ ನಿಮ್ಮ ಅಮ್ಮನ ಕೇಳ ಹೋಗಿ ನಮ್ಮ ಮಮ್ಮಿ ಏನು ಪಪ್ಪನ ಮಾತು ಕೇಳಲ್ಲ ಪಪ್ಪನೇ ಮಮ್ಮಿ ಮಾತು ಕೇಳೋದು ಸುಳ್ಳು ಹೇಳಬೇಡ ಚಂದು ಮಮ್ಮಿ ಬಗ್ಗೆ ಮಾತಾಡಬೇಡ ಏನೇ ಮಾಡ್ತೀಯಾ ಬೇಡ ನೋಡು ಚಂದು ಬೇಡ ಚೆನ್ನಾಗಿರಲ್ಲ ಏನು ಮಾಡ್ತೀಯಾ ಚಂದು ಚೆನ್ನಾಗಿರಲ್ಲ ಬೇಡ ಏನು ಮಾಡ್ತೀಯಾ ನನ್ನ ಹೊಟ್ಟೆ ಹಸಿತಿದೆ ನಾನು ರಾತ್ರಿ ನಾನು ಏನು ತಿಂದೇ ಇಲ್ಲ ಓ ನಾನು ಏನು ಚೆನ್ನಾಗಿ ತಿನ್ಕೊಂಡು ತಬಾಕೊಂಡಿದ್ನಾ ನಾನು ಏನು ತಿನ್ನಿದಿಲ್ಲ ಬಾವಣ ಸರ್ ಕೊರಿಯರ್ ಹಲಕ್ಕಿ ನುಡಿತೈತೆ ಸ್ವಾಮಿ ಹಲಕ್ಕಿ ನುಡಿತೈತೆ ನಿಮ್ಮ ಮುಂದಿನ ಭವಿಷ್ಯ ಹೇಳ್ತೈತೆ ಸ್ವಾಮಿ ಹಲಕ್ಕಿ ನುಡಿದೈತೆ ಹಲಕ್ಕಿ ನುಡಿದೈತೆ ಅಡ್ಡಿಯಾಗೋ ಆತಂಕದ ಬಗ್ಗೆ ಹೇಳ್ತೈತೆ ಸ್ವಾಮಿ ಕುಣಿದು ಮರೆಯೋ ಸಂತೋಷದ ಬಗ್ಗೆ ಹೇಳ್ತೈತೆ ಸ್ವಾಮಿ ಹಲಕ್ಕಿ ನುಡಿತೈತೆ ಸ್ವಾಮಿ ಹಲಕ್ಕಿ ನುಡಿತೈತೆ ಬುದ್ಧಿ ಯಾವ್ದಾದ್ರು ಒಂದು ಹಳೆ ಪ್ಯಾಂಟು ಶರ್ಟು ಇದ್ರೆ ಕೊಡ್ತೀರಾ ರೇ ಸ್ವಾಮಿ ಶರ್ಟು ಪ್ಯಾಂಟು ಹಾಕದ್ ಬಿಟ್ಟು ಸುಮಾರು ದಿವಸಗಳೇ ಆಗೋಯ್ತು ನಮ್ಮ ಹತ್ರ ಅವೆಲ್ಲ ಇಲ್ಲ ನೀವು ರೈಟ್ ಹೇಳ್ಬೋದು ಹಲಕ್ಕಿ ನುಡಿತೈತೆ ಸ್ವಾಮಿ ಹಲಕ್ಕಿ ನುಡಿತೈತೆ ಈ ಬುಡುಬುಡಕ್ಕೆ ನಿಮ್ಮ ಮುಂದಿನ ಭವಿಷ್ಯ ಹೇಳು ಅಂತ ಹೇಳ್ತಿದ್ದೆ ಸ್ವಾಮಿ ನಿಮ್ಮ ಭವಿಷ್ಯ ಹೇಳಲ್ಲ ಸ್ವಾಮಿ ರೇ ಸ್ವಾಮಿ
ನಾಳೆ ಏನಾಗುತ್ತೆ ಅಂತ ನಿಮ್ಮ ಭವಿಷ್ಯನೇ ನಿಮಗೆ ಗೊತ್ತಿಲ್ಲ. ಇನ್ ನನ್ನ ಭವಿಷ್ಯ ಏನ್ರಿ ಹೇಳ್ತೀರಾ? ಹೋಗ್ರಿ ರೀ, ಸುಮ್ಮನೆ ಹೋಗ್ರಿ, ಕೆಲಸ ನೋಡ್ಕೊಳ್ರಿ. ಹಾಲಕ್ಕಿ ನುಡಿತೈತೆ, ಸುಳ್ಳಾಡಿದ್ರೆ ನಾಲ್ಕು ಸುಟ್ಟೋಯ್ತದೆ, ಕಲ್ಲಾಡಿದ್ರೆ ಕಣ್ಣು ಕಿತ್ತೋಯ್ತು ಸ್ವಾಮಿ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ನೀನು ಕಷ್ಟದಲ್ಲಿ ಸಿಕ್ಕಿಬಿದ್ದೀಯ ಅಂತ ಹಾಲಕ್ಕಿ ನುಡಿತೈತೆ ಸ್ವಾಮಿ, ಹಾಲಕ್ಕಿ ನುಡಿತೈತೆ. ಆ ಕಷ್ಟದಿಂದ ಆಚೆ ಬರೋದಕ್ಕೆ ಪೇಚಾಡ್ತಾ ಇದ್ದೀಯ ಅಂತ ನುಡಿತೈತೆ ಸ್ವಾಮಿ, ಈ ಹಾಲಕ್ಕಿ ನುಡಿತಾ ಐತೆ. ಏನಂದೆ ಏನಂದೆ ನೀನು ಇನ್ನೊಂದ್ಸತಿ ಹೇಳು. ಸಂಬಂಧಿಕರ ಸಂಚಿಗೆ ಸಿಗಾಕೊಂಡಿದ್ದೀರಿ ಅಂತ ಹಾಲಕ್ಕಿ ನುಡಿತೈತೆ ಸ್ವಾಮಿ. ಈ ದೇವರು ಹಾಗೆ ನುಡಿತೈತೆ ಸ್ವಾಮಿ, ಸುಳ್ಳಲ್ಲ ಸ್ವಾಮಿ, ಸುಳ್ಳಲ್ಲ. ಅಯ್ಯೋ ನಿಮ್ಮ ರೇ ಸ್ವಾಮಿ, ನನ್ನ ಮೊಗದಲ್ಲಿ ಏನಾದ್ರು ಬರ್ದಿದ್ದೀನಿ ಅಂದ್ರೆ ಹಿಂಗೆ ಆಗಿದೆ ಅಂತ? ಹಂಗೇನಿಲ್ಲ ಸ್ವಾಮಿ, ಈ ಹಾಲಕ್ಕಿ ನಿಮ್ಮ ಮುಖ ನೋಡಿ ನನ್ನ ಬಾಯಿಂದ ಬರ್ಸುತ್ತೆ ಸ್ವಾಮಿ. ಇದು ನನ್ನ ಮನಸ್ಸಿಂದ ಆಡೋ ಮಾತಲ್ಲ ಸ್ವಾಮಿ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ ಸ್ವಾಮಿ. ಈ ಮನೆಗೆ ಕಷ್ಟ ಬರ್ತೈತೆ, ಸಂತೋಷ ಉಕ್ಕಿ ಹರಿತೈತೆ. ನೀವು ಆನಂದದಲ್ಲಿ ತೇಲಾಡಂಗ ಆಯ್ತದೆ ಸ್ವಾಮಿ, ಹಾಲಕ್ಕಿ ನುಡಿತೈತೆ. ಆನಂದದಲ್ಲಿ ತೇಲಾಡ್ತಾ ಇರುವಾಗ ದುಃಖಾನು ಬಂದ್ಬಿಡುತ್ತೆ ಸ್ವಾಮಿ, ದುಃಖಾನು ಬಂದ್ಬಿಡುತ್ತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನನಗೆ ತಳ ಕೂಡನು ಅರ್ಥ ಆಗ್ತಿಲ್ಲ. ಅದೇನ್ ನುಡಿತಿರೋ, ನಮ್ಮ ಮನೆಯವರೆಲ್ಲ ಇಲ್ಲದ್ರೆ ಬಂದ್ರೆ ಅದೇನ್ ಹೇಳ್ರಿ? ಹಂಗೆಲ್ಲ ನಾವು ಒಳಗಡೆ ಬರಲ್ಲ ಸ್ವಾಮಿ, ಹಾಲಕ್ಕಿ ನುಡಿತೈತೆ. ರೇ ಸ್ವಾಮಿ, ಮನೆಯೊಳಗ್ ಬೇಡ, ಇಲ್ಲೇ ಇದ್ರೆ ಬರ್ರಿ ಬರ್ರಿ. ಮಾವ ಏನಡೆ ಅಂದ್ರೆ? ಮಾವ, ಬುಡುಬುಡಿಕೆ ಅವ್ರು ಬಂದಿದ್ದಾರೆ, ಅವ್ರೇನೋ ಭವಿಷ್ಯ ಹೇಳ್ತಾರಂತೆ. ನಿನ್ ಭವಿಷ್ಯ ಏನು ಅಂತ ಕೇಳ್ಬೇಕಾಗಿತ್ತು ರಂಜಿತ್. ಆ ಇವ್ರು ಹೇಳಿದ್ದ ಕೆಲವು ಅಂಶಗಳು ನಮಗೆ ಸತ್ಯ ಅಂತ ಅನ್ನಿಸ್ತು, ಅದಕ್ಕೆ ನೀವೆಲ್ಲರೂ ಕೇಳಲಿ ಅಂತ ಕರ್ಕೊಂಡು ಬಂದೆ. ಬಹುಶಃ ನಿನ್ ಲೈಫ್ ಸೀಕ್ರೆಟ್ಸ್ ಎಲ್ಲ ಹೇಳಿರ್ಬೇಕೇನೋ, ನಿನ್ ಮುಚ್ಚಿಟ್ಟಿದ ಸತ್ಯ ಎಲ್ಲ ಹೊರಗ್ ಬಂತೇನೋ. ಹಲೋ, ರಹಸ್ಯಗಳನ್ನ ಮುಚ್ಚಿಡಕ್ಕೆ ನಾನು ನೀನಲ್ಲ ಕುಮದ. ಹಂಗೂ ನಿನಗೆ ರಹಸ್ಯಗಳನ್ನೇ ಕೇಳಬೇಕು ಅಂತ ಇದ್ರೆ ಇವ್ರು ಹೇಳ್ತಾರೆ ಕೇಳ್ಕೊಳ್ಳಿ. ರೇ ಸ್ವಾಮಿ, ಅವ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಲಕ್ಷ್ಮಿ ಅವರೇ, ಹೌ ಇಸ್ ಯುವರ್ ಡೇ? ಹೌ ಇಸ್ ಯುವರ್ ಡೇ? ಅದೇನೋ ಒಂದು ಅರ್ಥ ಆಗ್ಲಿಲ್ಲ. ನಾನು ಇರೋದೇ ಅರ್ಥ ಮಾಡಿಸೋದಕ್ಕಲ್ವಾ? ನಂಗೆ ಕಲಿಯೋದಕ್ಕೆ ಅದೇನೋ ಮೂಡಿಲ್ಲ. ಗುಡ್ ಗುಡ್ ಗುಡ್, ಮೂಡನ್ನ ವರ್ಡ್ ಯೂಸ್ ಮಾಡೋದ್ ಕಲ್ತ್ರಲ್ಲ, ಹಾಗೆ ನಾನು ಕೇಳಿದಕ್ಕೂ ಉತ್ತರ ಕೊಡಿ. ಅಯ್ಯೋ ನಂಗೆ ಅರ್ಥ ಆಗಲ್ಲ, ಹೋಗ್ರಿ. ರೀ ರೀ ರೀ, ನಾನು ಅರ್ಥ ಮಾಡಿಸ್ತೀನಿ ಇರ್ರಿ. ಅಯ್ಯೋ ದೇವ್ರೆ, ನೀರ್ ಇಳಿಯೋದ್ ಗಂಟ್ಲಲ್ಲಿ ಕಡಪ್ ತುರ್ಕುದ್ರಂತೆ. ಅಂದ್ರೆ ಒಂದ್ ವರ್ಡೇ ಅರ್ಥ ಆಗದೆ ಇರುವಾಗ ಒಂದ್ ಲೈನ್ ಎಲ್ಲಿಂದ ಅರ್ಥ ಆಗತ್ತೆ ಅಂತನ? ಹಬ್ಬ ಪುಣ್ಯ, ಅರ್ಥ ಆಯ್ತಲ್ಲ. ರೀ ಅರ್ಥ ಮಾಡಿಸ್ತೀನಿ ಇರ್ರಿ. ಇವಾಗ ಒಂದೊಂದೇ ಪದ ಹೇಳೋಣ. ಹೌ ಅಂದ್ರೆ ಹೇಗೆ, ಯುವರ್ ಅಂದ್ರೆ ನಿಮ್ಮ, ಡೇ ಅಂದ್ರೆ ಗೊತ್ತಲ್ಲ ದಿನ. ಈಗೆಲ್ಲ ಜೋಡಿಸಿ ಅದ್ರ ಅರ್ಥ ಹೇಳಿ. ಹೌ ಇಸ್ ಯುವರ್ ಡೇ? ಗೊತ್ತಾಯ್ತು. ಗುಡ್ 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 ಡೇ. ಸೂಪರ್, ಸರಿ ಹೇಳ್ದಾಯ್ತು ತಾನೆ, ಹೊರಡಿ. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅಂದಂಗ ಆಯ್ತು. ಅಂದ್ರೆ ನಾನ್ ಪಿಶಾಚಿನ? ಅದು ಮಾತಿಗೆ ಹೇಳೋದು. ರೀ ಲಕ್ಷ್ಮಿ ಅವರೇ, ನಿಮ್ಗೊಂದು ಟಾಸ್ಕ್. ನಾನಿವತ್ತು ಒಂದು ಪದನ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೆ, ಅದ್ಯಾವ್ದು ಹೇಳಿ? ಏ ನನಗೆ ಗೊತ್ತಿಲ್ಲ, ಹೋಗ್ರಿ. ರೀ ಪ್ಲೀಸ್ ರೀ, ಸ್ವಲ್ಪ ಯೋಚಿಸ್ರಿ. ನಾನು ಒಂದೇ ವರ್ಡ್ನ ಮೂರ್ನಾಲ್ಕು ಸತಿ ಮತ್ತೆ ಮತ್ತೆ ಹೇಳಿದೆ, ಅದೇನು ಒಂದು ಸ್ವಲ್ಪ ಯೋಚಿಸಿ ಹೇಳಿ. ಹಾಂ ಅದೇನು ಫನಿ ಫನಿ ಅಂದ್ರಿ? ಎಕ್ಸಾಕ್ಟ್ಲಿ. ಸರಿ ಇವಾಗ ಅದ್ರ ಅರ್ಥ ಹೇಳಿ. ರೀ ಪ್ಲೀಸ್ ಪ್ಲೀಸ್ ಪ್ಲೀಸ್.
ಅಂದ್ರೆ ತಮಾಷೆನಾ? ವೆರಿ ಗುಡ್. ಆಯ್ತು ತಾನೆ ನಿಮ್ ಪರೀಕ್ಷೆ. ಈಗ ಮನೇಲಿ ಎರಡು ಗಾದೆ ಹೇಳಿದ್ರು, ಅದೇನ್ ಹೇಳಿ? ಓ ಹೌದಲ್ವಾ, ಒಂದು ಹಾ ಸೇರಿಗೆ ಸವಾ ಸೇರು ಅಂತೇನೋ ಹೇಳಿದ್ರು, ಇನ್ನೊಂದು ಹೋಗಿ ಅದನ್ನ ಯೋಚನೆ ಮಾಡ್ಕೊಂಡ್ಬಂದು ಹೇಳಿ. ಹಂಗಲ್ಲ ಲಕ್ಷ್ಮಿ ಅವ್ರೆ, ಹೇಳ್ತೀನಿ ರೀ. ಆದ್ರೆ ಚಿನ್ನಗ್ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅಲ್ಲೋಡು ಅವರಿಬ್ರು ಎಷ್ಟು ಆರಾಮಾಗಿದ್ದಾರೆ ಅಂತ. ನಿನಗೆ ನಾನು ಹೇಗೆ ಹೇಳಿದ್ರು ಅರ್ಥ ಆಗಲ್ಲ ಶ್ರುತಿ, ಟೈಮ್ ಬರೋವರೆಗೂ ಕಾಯ್ತೀನಿ. ಧ್ರುವನ್ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ನಿಂಗೆ ಹೇಳ್ತೇನೆ. ಅರೇ ಸ್ವಾಮಿ ಹೇಳ್ರಿ, ಇವ್ರ ಬಗ್ಗೆ ನಾವು ಭವಿಷ್ಯ ಹೇಳಿ ನೋಡಿ. ಸರಿಯಾಗಿ ಆ ಯಮ್ಮನ ಮುಖ ನೋಡ್ಕೊಂಬಿಡಿ. ಆ ಯಮ್ಮನ ಮನಸ್ಸೊಳಗೆ ಏನೇನು ರಹಸ್ಯಗಳು ಅಡಗಿದವ ಎಲ್ಲ ತೆಗೆದು ಆಚೆ ಹಾಕ್ಬಿಡಿ ಹೇಳಿ. ಏ ರಂಜಿತ್, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ, ಬೇಕಿದ್ರೆ ನಿನ್ನ ಭವಿಷ್ಯ ಕೇಳ್ಕೊ, ನಮ್ಮ ಬಗ್ಗೆ ಅಲ್ಲ. ಕಳ್ಳ, ಅಲೋ ನಿನ್ನ ಹೆಂಡತಿ ಮಾತಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಗುಮ್ಮನ್ ಥರ ನಿಂತಿದ್ದೆ, ಈಗ ಬಾಯಿ ಬಂದ್ಬಿಡ್ತಾ? ರೀ ಸ್ವಾಮಿ ನೀವು ಹೇಳ್ರಿ ಭವಿಷ್ಯ ಹೇಳ್ರಿ. ಯಾಕೋ ಹಾಲಕ್ಕಿ ಮೌನ ಉರೈತೆ ನುಡಿದೈತಿ, ಹಾಡೋ ಹಕ್ಕಿ ಮೌನ ಆಗೈತಿ, ಮನಸ್ಸಾಗ ನೋವ ತುಂಬಿಕೊಂಡೈತಿ. ಅದು ಕಣ್ಣಾಗೆ ಕಾಣ್ತೈತೆ ತಾಯಿ, ತಾಯಿ ನಿನ್ನ ದುಃಖ ದುಮಾನ ದೂರ ಆಗ ಕಾಲ ಬರ್ತೈತಿ ಬರ್ತೈತಿ. ರೇ ಸ್ವಾಮಿ ಯಾರ ಬಗ್ಗೆ ಅಂದ್ರೆ ನೀವು ಭವಿಷ್ಯ ಹೇಳಿದ್ದು? ಇವ್ರ ಬಗ್ಗೆ ಸ್ವಾಮಿ. ಶ್ವೇತಾ ಈಗಲವ್ರು ಮಾತಾಡೆ, ಯಾಕೆ ಮೌನವಾಗಿದ್ಯಾ? ಹೊರಗೆ ನಿಂತೇನು ಕೇಳೋದು, ಎಲ್ಲ ಒಳಗೆ ಬನ್ನಿ. ಇಲ್ಲ ಸ್ವಾಮಿ, ನಾವು ಒಳಗೆ ಬರೋಂಗಿಲ್ಲ, ಹೊರಗಡೆ ನಿಂತ್ಕೊಂಡೇ ಶಾಸ್ತ್ರ ಹೇಳ್ತೀವಿ. ಅಯ್ಯೋ ನಿನ್ನನ್ನು ಯಾರು ಒಳಗೆ ಬಿಟ್ಕೊಳ್ತಿದ್ರೆ ಅದು ಅವ್ರ ಕರ್ಮ, ನಾವು ಮಾತ್ರ ಆಗಲ್ಲಪ್ಪ, ಎಲ್ರಿಗೂ ಒಂದೇ ಬೆಲೆ ಕೊಡ್ತೀವಿ. ಬಾ ಬಾ ಒಳಗೆ ಬಾ, ಬನ್ನಿ 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 ಸ್ವಾಮಿ ಬಂದ್ರಿ. ನಿಮ್ಮ ನೋವು ದೂರ ಆಗೋ ಕಾಲ ಹತ್ರ ಬಂದಾಯ್ತು ತಾಯಿ, ನಿಮ್ಮ ಕನಸುಗಳೆಲ್ಲ ನನಸಾಗೋ ಕಾಲ ಬರ್ತೈತೆ ತಾಯಿ, ನಿಮ್ಮ ಮನಸ್ಸಿನ ಕೊರಗು ದೂರ ಆಗತ್ತೆ ತಾಯಿ, ಹಾಲಕ್ಕೆ ನುಡಿತೈತೆ. ಹಾಗಾದ್ರೆ ನಾನು ಅನ್ಕೊಂಡಿದ್ದ ಆಗತ್ತಾ? ಒಬ್ಬ ಶ್ವೇತಾ ಈಗ್ಲಾದ್ರೂ ಮಾತಾಡ್ದಿಯಲ್ಲ ಬುಡ್ಬುಡ್ಕಿಯವರೇ, ಅವಳನ್ನ ಮಾತಾಡಿಸಿ ತುಂಬಾ ದೊಡ್ಡ ಸಹಾಯ ಮಾಡಿದ್ರಿ. ಹೇಳಿ ಹೇಳಿ, ನಮ್ಮ ಶ್ವೇತಾ ಮನಸ್ಸಲ್ಲಿರೋ ಗೊಂದಲನೆಲ್ಲ ದೂರ ಮಾಡ್ತಿರಲ್ಲ, ಹೇಳಿ ಹೇಳಿ ಅದೇನೇನಿದೆಯೋ ಎಲ್ಲ ಹೇಳಿ. ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ನಿನ್ನ ಮರ್ಯಾದೆ ಆರಕ್ಕೆ ಏರೋಂಗಿಲ್ಲ, ಮೂರಕ್ಕೆ ಇಳಿಯೋಂಗಿಲ್ಲ. ಆ ಮರದ ಮೇಲಿನ ಮಂಗ ಕೂಡ ನಿನ್ನ ಮಂಗ್ಯಾಟ ನೋಡಿ ನಾಚ್ಕೋಬೇಕು ತಮ್ಮ, ನಾಚ್ಕೋಬೇಕು. ರಂಜಿತ್ ಆರಕ್ಕೂ ಏರಲ್ಲ ಮೂರಕ್ಕೂ ಇಳಿಯಲ್ಲ, ಈ ಇದ್ದಂಗೆ ಇರ್ತಾನೆ ತ್ರಿಶಂಕು ಆಗಿ. ಆಡ್ಕೋಬೇಡಿ ತಾಯಿ, ಆಡ್ಕೋಬೇಡಿ, ಆಡ್ಕೊಂಡವರು ಜಗತ್ತನ್ನ ಆಡಿಸೋನಿಗೆ ಉತ್ತರ ಕೊಡ್ಬೇಕಾಗತ್ತೆ ತಾಯಿ, ಉತ್ತರ ಕೊಡ್ಬೇಕಾಗತ್ತೆ. ನಿಮ್ ಸತ್ಯನ ಈ ಬುಡ್ಬುಡ್ಕಿ ಅವ್ರ ಬಾಯಿಂದ ಹೇಳ್ಸಿದ್ರೆ ಚೆನ್ನಾಗಿರುತ್ತಲ್ಲ. ಸುಂದರ್ ಏನ್ ಹೇಳ್ತಾನ ನೋಡ. ಮನಸ್ಸಿನಾಗೆ ಒಂದು, ಮುಖದಾಗೆ ಒಂದು, ನಡೆಯಾಗೆ ಒಂದು, ನುಡಿಯಾಗೆ ಒಂದು, ಕಣ್ಣಲ್ಲಿ ಒಂದು, ಬಾಯಲ್ಲಿ ಮತ್ತೊಂದು, ನೀವಿರೋದೇ ಒಂದು, ಕಾಣಿಸೋದೇ ಮತ್ತೊಂದು. ವಾವ್ ಸೂಪರ್ ಸೂಪರ್ ಸ್ವಾಮಿಗಳು ಏನ್ ಹೇಳಿದ್ರೆ ಅದನ್ನ ಸ್ವಲ್ಪ ಬಿಡಿಸಿ ಅರ್ಥ ಆಗಂಗ್ ಹೇಳ್ತೀರಾ ಪ್ಲೀಸ್? ಒಂದು ಮಾತಿಗೆ ನೂರು ಅರ್ಥ ಇರುತ್ತೆ, ಆ ಅರ್ಥ ಮಾಡ್ಕೊಳಕ್ಕೆ ತಲೆಗೆ ಬುದ್ಧಿ ಬೇಕಾಗುತ್ತೆ. ಅಯ್ಯೋ ಅದನ್ನೇ ಬಿಡಿಸಿ ಹೇಳಿ, ಸ್ವಲ್ಪ ಅರ್ಥ ಆಗೋಂಗ್ ಹೇಳಿ. ರಂಜಿತ್ ಅವ್ರು ಏನ್ ಹೇಳ್ತಿದ್ರೋ ಅದನ್ನ ಸುಮ್ಮನೆ ಕೇಳಿಸ್ಕೊ, ಅತಿ ಬುದ್ಧಿವಂತಿಕೆ ತೋರಿಸೋದಕ್ಕೆ ಹೋಗ್ಬೇಡ. ಮನೆಯಾಗೆ ಮನಸ್ತಾಪ ಒಳ್ಳೆಯದಲ್ಲ ಸ್ವಾಮಿ, ಕುಟುಂಬಕ್ಕೆ ಕಣ್ಣಾಗಿ ನಡೀಬೇಕು.
ಕಣ್ಣಿಗೆ ಚುಚ್ಚೋ ಪ್ರಯತ್ನ ಮಾಡಿದ್ರೆ ಆ ಮುಕ್ಕಣ್ಣನಿಗೆ ಉತ್ತರ ಹೇಳಬೇಕಾಗುತ್ತೆ ಸ್ವಾಮಿ. ಪಾಪ ಪುಣ್ಯ ಅಂತ ಹೆದರಿ ತಲೆಬಾಗಿ ಸ್ವಾಮಿ, ಇಲ್ಲ ಅಂದ್ರೆ ಜೀವನದಲ್ಲಿ ದೊಡ್ಡ ತ್ಯಾಗನೇ ಮಾಡಬೇಕಾಗುತ್ತೆ. ಅನ್ಕೊಂಡಿದ್ದು ಕೈ ಹಿಡಿಯೋದಿಲ್ಲ, ಕಣ್ಕೊಂಡಿದ್ದು ಕಾಪಾಡೋದಿಲ್ಲ. ಎಲ್ಲ ಕನ್ನಡಿಯೊಳಗಿನ ಗಂಟಾಗುತ್ತೆ ಸ್ವಾಮಿ, ಗಂಟಾಗುತ್ತೆ. ಸಾಕು ಸಾಕು, ನಮ್ಮ ಬಗ್ಗೆ ಹೇಳಿದ ಸಾಕು, ನಮ್ಗೆಲ್ಲ ಅರ್ಥ ಆಗಿದೆ. ಬೇರೆಯವ್ರ ಬಗ್ಗೆ ಹೇಳು. ಇವ್ರಿಗೆಲ್ಲ ಅರ್ಥ ಆಗ್ತಿದ್ಯೋ ಹೇಗೆ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಕುಮುದ ಮನೋಜ್ ಅವ್ರ ಬಗ್ಗೆ ಹೇಳ್ಬಿಡಿ, ಹೇಳ್ಬಿಡಿ. ಹಾಲಕ್ಕಿ ನುಡಿತೈತೆ ಸ್ವಾಮಿ, ಹಾಲಕ್ಕಿ ನುಡಿತೈತೆ. ದಿಟ ನುಡಿತೈತೆ ಸ್ವಾಮಿ, ದಿಟ ನುಡಿತೈತೆ. ನಂಬಿದವ್ರಿಗೆ ದಾರಿ ತೋರಿಸ್ದೆ ನಮ್ದೇ ಇರೋರಿಗೆ ಬಾಗ್ಲು ಹಾಕುತ್ತೆ. ಹಾಲಕ್ಕಿ ನುಡಿತೈತೆ ಸ್ವಾಮಿ, ಹಾಲಕ್ಕಿ ನುಡಿತೈತೆ. ಓಹೋ ಸ್ವಾಮಿ, ತಾವು ಪರಲೋಕ ಪ್ರಯಾಣ ಮಾಡಿ ಆ ಪರಶಿವನ ಪಾದವನ್ನೇ ಮುಟ್ಟಿ ಸಾವನ್ನು ಜಯಿಸಿದ ಧೀರ ಸ್ವಾಮಿ, ತಾವು ಸಾವನ್ನು ಜಯಿಸಿದ ಧೀರ. ಚಂದು, ಏನೋ ಇದಲ್ಲ, ನೀನ್ ಇದನ್ನೆಲ್ಲ ನಂಬ್ತೀಯ? ಇದ್ದಕ್ಕಿದ್ದಾಗೆ ಏನೇನೋ ಹೇಳ್ತಿದ್ದಾರಲ್ಲ. ಒಂದು ಗೊತ್ತಾಗ್ತಾ ಇರಕ್ಕ, ಇದನ್ನ ನಂಬೇಕೋ ಬೇಡೋ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೌದು, ಸಾಯೋ ಸ್ಥಿತಿಯಲ್ಲಿದ್ದೆ, ಸಾವನ್ನೇ ಗೆದ್ದು ಬಂದೆ. ನೀವು ಹೇಳಿದ್ದೆಲ್ಲ ಸತ್ಯ ಅಂತ ಗೊತ್ತಿದೆ. ನೀವು ಆಡ್ತಾ ಇರೋ ಮಾತೆಲ್ಲ ನಿಜ ಆಗತ್ತಾ? ಹಾಲಕ್ಕೆ ಸುಳ್ಳಾಡಕ್ಕಿಲ್ಲ ತಾಯಿ, ಹಾಲಕ್ಕೆ ಸುಳ್ಳಾಡಕ್ಕಿಲ್ಲ. ನಮ್ಮ ದೈವ ನಮ್ಮನ್ನು ಬಿಡೋದಿಲ್ಲ ತಾಯಿ. ಇದು ನುಡಿದ ಹಾಗೆ ನಾವು ಹೇಳೋದು ಸ್ವಾಮಿ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ. ಹಾಲಿನಂತ ಮನಸ್ಸಿನವರು ಸ್ವಾಮಿ ತಾವು, ಆದರೆ ಹಾಲಾಲವನ್ನು ಒಪ್ಪೋದಿಲ್ಲ ಸ್ವಾಮಿ. ಮಗುವಿನಂತ ಮನಸ್ಸು ಸ್ವಾಮಿ ತಮ್ಮದು, ಆದರೆ ಮೃಗದಂತ ಜನಗಳನ್ನು ನೀವು ಎದುರಿಸಬೇಕಾಗುತ್ತೆ ಸ್ವಾಮಿ. ನಿಮ್ಮ ಎದೆಯಾಗಿ ಒಂದು ಆಸೆ ಐತೆ ಸ್ವಾಮಿ, ಆದರೆ ಅದನ್ನು ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಸ್ವಾಮಿ, ಕಷ್ಟ ಆಗುತ್ತೆ. ನೀವು ಏನೇ ಮಾಡಿ ಸ್ವಾಮಿ, ನೀವು ಹಾಕಿರೋ ಮೂರು ಗಂಟು ನಿಮ್ಮ ಪಾಲಿಗೆ ಕಗ್ಗಂಟಾಗೇ ಉಳಿಯುತ್ತೆ. ಕಟ್ಕೊಂಡವಳು ನಿಮ್ಮ ಪಾಲಿಗೆ ಖಾಲಿಯಂತೆ ಸ್ವಾಮಿ. ಆದರೆ ಆ ಕಾಳಿಯ ಹೃದಯದಲ್ಲೂ ನಿಮ್ಮ ಬಗ್ಗೆ ಪ್ರೀತಿ ಐತೆ ಸ್ವಾಮಿ, ಪ್ರೀತಿ ಐತೆ. ನೋಡೋಕೆ ನಮ್ಮವ್ವ ಹಲಸಿನ ಹಣ್ಣಂಗೆ ಮುಳ್ಳು ಸ್ವಾಮಿ, ಆದರೆ ಹೃದಯದೊಳಗೆ ಸಿಹಿಯಾದ ಹಣ್ಣು ಸ್ವಾಮಿ. ಮೃದು ಮನಸ್ಸು ಸ್ವಾಮಿ, ಯಾಕೆದು ಮೃದು ಮನಸ್ಸು. ನಿಮ್ಮ ಹೆಂಡತಿ ಮಾತು ಒರಟು ಸ್ವಾಮಿ, ನಿಮಗೆ ಒಂದು ಸಲ ಜೀವನನೇ ಬೇಡ ಅನಿಸೋದು ನಿಜ ಸ್ವಾಮಿ. ಆದರೆ ನೀವೇನೇ ಹೇಳಿ, ನಿಮ್ಮ ಜೋಡಿ ಆ ದೇವರು ಮೆಚ್ಚಿರೋ ಜೋಡಿ ಸ್ವಾಮಿ, ದೇವರು ಮೆಚ್ಚಿರೋ ಜೋಡಿ. ಎಂದು ಜೀವನದ ಅಂಚಿಗೆ ಬಂದು ನಿಂತಿರುವ ನನಗೆ ಭವಿಷ್ಯದ ಚಿಂತೆ ಯಾಕಪ್ಪ? ಬಿಡ್ತು ನಿಮ್ಮವ, ಯಾಕೆ ಈ ಥರ ಮಾತೆಲ್ಲ ಆಡ್ತೀರಾ? ನೀವಿನ್ನು ಎಷ್ಟೋ ವರ್ಷ ಸಂತೋಷವಾಗಿ ಬಾಳ್ಬೇಕಾಗಿದೆ. ಪಾರ್ವತಿ, ಇಷ್ಟು ವರ್ಷನೇ ಸಂತೋಷವಾಗಿ ಬಾಳಿದ್ದೀನಿ. ದೇವರು ನನ್ನ ಆಸೆ ಕನಸುಗಳನ್ನೆಲ್ಲ ಈಡೇರಿಸಿದ್ದಾನೆ. ಇಂಥದ್ದನ್ನು ಕೊಟ್ಟಿಲ್ಲ ಅಂತ ಆ ದೇವ್ರ ಹತ್ರ ನನ್ನ ಯಾವ ಕಂಪ್ಲೇಂಟು ಇಲ್ಲ. ನೀವು ಹೇಳಿದ್ದೆಲ್ಲ ನಿಜ, ಆದರೂ ನಿಮ್ಮ ಮನಸ್ಸಲ್ಲಿ ಆಸೆ ಅನ್ನೋದು ಒಂದಿದೆ, ಅದನ್ನು ಕೇಳಿಬಿಡಿ. ಹೌದಪ್ಪ, ನಿಮ್ಮ ಮನಸ್ಸಲ್ಲಿರೋ ಆಸೆ ಈಡೇರುತ್ತ ಅಂತ ಕೇಳಿ. ನನ್ನ ಮನಸ್ಸಲ್ಲಿ ಆಸೆನಾ? ಏನದು? ಕೂತಿರೋ ನಿಮ್ಮಿಬ್ಬರ ಮನಸ್ಸಲ್ಲೇ ಅಲ್ಲ ತಾಯಿ, ಕೂತಿರೋ ಮೂವರ ಮನಸ್ಸಲ್ಲೂ ಒಂದು ಆಸೆ ಐತಿ. ಆ ಆಸೆ ಯಾವಾಗ ನೆರವೇರುತ್ತೋ ಅಂತ ಆಕಾಶಕ್ಕೆ ಮುಖ ಮಾಡ್ಕೊಂಡು ಕೂತಿದ್ದೀರಿ ತಾಯಿ. ನನ್ನ ಆಸೆ ಯಾವಾಗಲೂ ಒಂದೇ ಒಂದು, ನನ್ನ ಮಗನ ಬಾಳು ಚೆನ್ನಾಗಿರ್ಬೇಕು.
ಅವನು ಅವನ ಹೆಂಡತಿ ಜೊತೆ ಚೆನ್ನಾಗಿ ಬದುಕಬೇಕು. ಅವನ ಜೀವನದಲ್ಲಿ ಯಾವ ಅಡ್ಡಿ ಆತಂಕಗಳು ಬರಬಾರದು. ಬೇರೆ ಯಾವ ಆಸೆನೂ ನನಗಿಲ್ಲ ತಾಯಿ. ಮನಸ್ಸಲ್ಲಿ ಆಸೆ ಇಟ್ಕೊಂಡು ಮಣ್ಣಿಗೆ ತಿನ್ನಬಾರದು ತಾಯಿ. ಹಾಲಕ್ಕೆ ಸುಳ್ಳು ಹೇಳಕ್ಕಿಲ್ಲ, ನನ್ನ ಬುಡುಬುಡಕ್ಕೆ ಸುಳ್ಳು ಹೇಳಕ್ಕಿಲ್ಲ. ನಿಮ್ಮ ಮೂರು ಎದೆಯಲ್ಲೂ ಒಂದು ಆಸೆ ಐತಿ. ಆ ಆಸೆ ನಿಮ್ಮ ತೋಳಲ್ಲಿ ಆಡಬೇಕು ಅನ್ನೋ ಕನಸೈತೆ ತಾಯಿ, ಕನಸೈತೆ. ಅಜ್ಜನ ಎದೆಗೊದ್ದು ಅಜ್ಜಿ ಕಿವಿ ಜಗ್ಗಿ ಈ ತಾಯಿ ಮಡ್ಲಲ್ಲಿ ಆಟ ಆಡೋದಕ್ಕೆ ಆ ಮಗು ಕಾಯ್ತೈತೆ ಸ್ವಾಮಿ, ಕಾಯ್ತೈತೆ.